अरे ये क्या है? रुमाल से अपना सिर सुखा रहे हो? आजा बैठ जाओ, मुझे सुखाने दो। आज नहीं छोड़ूंगा, आज काम जाने का मन नहीं है। ड्यूटी टाइम आए तो बिड्री ಸುಮಾರು 15,000 ಜನ ಸೈಕ್ಯಾಟ್ರಿಸ್ಟ್ಗಳು, ಸೈಕ್ಯಾಟ್ರಿಸ್ಟ್ ಸ್ಟೂಡೆಂಟ್ಸ್ಗಳು ಮೆಡಿಕಲ್ ಫೀಲ್ಡ್ಗೆ ಫೆವಿಕಾಲ್ ತರ ಸ್ಟಿಕ್ಕನ್ ಆಗ್ಬಿಟ್ಟಿದ್ದಾರೆ. ಆದರೆ ನಮ್ಮ ಡಾಕ್ಟರ್ ರೇಖಾ ಅವರು ರಿನೌನ್ ಸೈಕ್ಯಾಟ್ರಿಸ್ಟ್ ಆಗಿದ್ರು ಕೂಡ ಮೆಡಿಕಲ್ ಫೀಲ್ಡ್ಗೆ ಫಿಕ್ಸ್ ಆಗದೆ ಪೊಲೀಸ್ ಇಲಾಖೆ ಜೊತೆ ಕೈ ಜೋಡಿಸಿ ಸಮಾಜ ಸೇವೆ ಮಾಡ್ತಿರೋದು ನಿಜಕ್ಕೂ ಅವರ ದೊಡ್ಡ ಗುಣ. ಎಲ್ರ ಹಾಗೆ ದುಡ್ಡಿನ ಆಸೆಗೆ ಬಲಿಯಾಗದೆ ಮಾನಸಿಕ ಅಸ್ವಸ್ಥರಿಗೆ, ಬುದ್ಧಿಮಾನರಿಗೆ, ಅಷ್ಟೇ ಯಾಕೆ ದಂಡು ಪಾಳಿದಂಥ ಕ್ರೂರಿಗಳು ಕೂಡ ಮನ ಪರಿವರ್ತನೆ ಮಾಡಿ ಸಮಾಜದ ಉತ್ತಮ ನಾಗರಿಕರನ್ನಾಗಿ ಮಾಡೋದಲ್ಲದೆ ಇವರು ಪ್ರಾಣಿಗಳಿಗೂ ಕೂಡ ಮಾನವೀಯತೆಯನ್ನು ಕಲಿಸುವಂತಹ ಒಂಥರ ದೇವದೂತೆ ಅಂದರೆ ತಪ್ಪಾಗಲಾರದು. ರೇಖಾಂತ್ ಅವರು ನಮ್ಮ ಡಿಪಾರ್ಟ್ಮೆಂಟ್ ಜೊತೆ ಕೈ ಜೋಡಿಸ್ತಾ ಇರೋದು ನಿಜಕ್ಕೂ ಹೆಮ್ಮೆಯ ವಿಷಯ. ಅವರಿಗೆ ಈ ಸಂದರ್ಭದಲ್ಲಿ ನಿಮ್ಮೆಲ್ಲರ ಸಮ್ಮುಖದಲ್ಲಿ ಪೊಲೀಸ್ ಇಲಾಖೆ ವತಿಯಿಂದ ಸನ್ಮಾನ ಮಾಡಬೇಕು ಅಂತ ಕೇಳ್ಕೊಳ್ತೀನಿ. ದಯಮಾಡಿ ರೇಖಾ ಅವರು. ಕ್ರಾಸ್ ಮರ್ಡರ್ ಕೇಸ್ ಫೈಲ್ನ ಸೆಕೆಂಡ್ ರೋಲ್ ಇಟ್ಟಿದ್ದೀನಿ. ಓಕೆ. ನೈಂಟಿ ಪರ್ಸೆಂಟ್ ಡಿಪಾರ್ಟ್ಮೆಂಟು ಪಿ ಎಮ್ ಸೆಕ್ಯೂರಿಟಿಗೆ ಅಂತ ಮಂಗಳೂರಿಗೆ ಜೂಟಾಗ್ಬಿಟ್ರು. ಈ ಎಮ್ ಒಂದು ನಮ್ಮ ನಸೀಬ್ಗೆ ಪಿ ಎಮ್ ಇಲ್ಲ, ಎ ಎಮ್ ಇಲ್ಲ.
ಇಲ್ಲಿ ಗೇದ್ ಒಂದೇ ಖಾಯಂ. ಡಬ್ಬ ನನ್ನ ಮಕ್ಕಳು ನನ್ನೂ ಕರ್ಕೊಂಡು ಹೋಗಿದ್ದಿದ್ರೆ ಲೂಸ್ ಮನುಷ್ಯನು ಅಂತ ಡವ್ ಮಾಡಿ ಹಂಗೆ ಸೈಡ್ಗೆ ಹೋಗಿ ಬಾಂಡನೋ ಅಂಜಲೋ ತಿನ್ಕೊಂಡು ಸ್ವಲ್ಪ ಪಾಚ ಮಾಡ್ಬೋದಾಯ್ತು. ಮೂರ್ತಿ ಮೇಡಮ್, ಫೈಲ್ ಮೇಡಮ್. ಏನ್ರಿ ಮೂರ್ತಿ, ಆಗ್ಲಿಂದ ವಿಸಿಲ್ ಹೊತ್ತಿದ್ರ? ಅದೇನಿಲ್ಲ ಮೇಡಮ್, ನನ್ನ ಎಣ್ಣೆ ಹೆಂಡತಿ ಪ್ರೆಗ್ನೆಂಟು, ನೀವು ಸ್ವಲ್ಪ ಪರ್ಮಿಷನ್ ಕೊಟ್ರೆ. ಬರೋ ಸಂಬಳದಲ್ಲ ಹೆಂಗ್ರಿ ಇಬ್ಬಿಬ್ರನ್ನ ಮೇಂಟೈನ್ ಮಾಡ್ತೀರಾ? ಮೋಸ್ಟ್ಲಿ ಇವರು ಇಬ್ಬರನ್ನ ಮೇಂಟೈನ್ ಮಾಡಕ್ ಹೇಳ್ತಾವ್ರೆ. ಏನೂ ಇಲ್ಲ ಮೇಡಮ್. ಡ್ಯೂಟಿ ಕರೆಕ್ಟ್ ಆಗಿ ಮಾಡಿಲ್ಲ ಅಂದ್ರು ಟಿಟಿ ಕರೆಕ್ಟ್ ಆಗಿ ಮಾಡ್ತೀರಾ? ಇವ್ರಿಗೆ ಹೆಂಗ್ ಗೊತ್ತಾಯ್ತು? ಮುಚ್ಕೊಂಡು ಕೆಲಸ ಮಾಡೋ. ಸಾರಿ ಮೇಡಮ್. ಏನೂ ಇಲ್ಲ ಮೇಡಮ್. ಸರಿ ಮೇಡಮ್, ಇಷ್ಟು ವರ್ಷ ಆದ್ರೂ ಮದುವೆ ಆಗಿಲ್ವಲ್ಲ, ಅದಕ್ಕೆ ಹಿಂಗೆ ಇಟ್ಟು. ಏನಮ್ಮ ಸ್ಪೆಷಲ್? ಸಂತೋಷ್ ಊಟ ಮಾಡ್ತೀನಿ. ತ್ರಿಮೂರ್ತಿ ಮೇಡಮ್ ಕರೆದ್ರ? ಹೋಗಿ ಊಟ ಮಾಡಿ. ಬಾಡ್ ಊಟ ಕೊಡ್ಸ್ದಂಗೆ ಬಿಲ್ಡಪ್ಪು, ಅದೇ ಕಿತ್ತೋಗಿರೋದಾಗಿ ಬಂದು. ಏಯ್ ಊಟ. ಏಯ್ ಏಯ್ ಬದಮಾಷ್, ನಿನಗೆ ಹೇಳ್ತಾ ಇರೋದು ಊಟ ಮಾಡಲ್ಲ. ಏಯ್ ಏಯ್ ಬಿಡು. ಏಯ್ ನೀನು ಏನ್, ಏಯ್ ಏನ್ ಮಾಡ್ತಾ ಇದ್ದೀಯಾ? ಬರಲ್ಲ ಶ್ರೀಧರ. ಸಂತೋಷ ಪೊಲೀಸ್ನವ್ರ ಮೇಲೆ ಕೈ ಮಾಡ್ಚ ಬೋಳಿ ಮಗನೇ. ಹೇಯ್ ಬಿಡು, ಕೈ ಬಿಡು. Yeah.
ಸಂತೋಷ್, ಎಸ್ ಮೇಡಮ್. ಈ ನನ್ನ ಮಗನ್ಗೆ ಥರ್ಡ್ ಡಿಗ್ರಿ ಟ್ರೀಟ್ಮೆಂಟ್ ಕೊಡಿ. ಓಕೆ ಮೇಡಮ್. ಮುರಾರಿ, ನೀರ್ ತಗೊಂಬಾರು. ಬಂದೆ ಅಪ್ಪ ಅವರೇ. ಬಂದೆ. ಇವತ್ತೆ ಬಾರು. ನೀರ್ ತಗೊಂಬಂದ್ರೆ ಬಿಯರ್ ತರ್ತೀಯ, ರೈಸ್ ತಗೊಂಬಂದ್ರೆ ಐಸ್ ತರ್ತೀಯ. ಒಳ್ಳೆ ಮಧುಲೋಕದ ಮಧು ಚಂದ್ರ ಇದ್ದಂಗೆ. ಹುಟ್ಟಾಗಿಂದ್ಲು ಹೀಗೇನಾ ನೀನು? ಹುಟ್ಟಾಗ್ಲಿಂದ ಅಲ್ಲ ಪೊರೆ, ಕಟ್ಕಂಡಾಗ್ಲಿದ್ಲು. ಅಯ್ಯೋ, ಫ್ರಿಡ್ಜಲ್ಲಿ ದೋಸೆ ಹಿಟ್ಟಿಟ್ಟಿದ್ನಲ್ಲ, ಎಲ್ಲಿ ಹೋಯ್ತು? ಕಾಣಿಸ್ತಾ ಇಲ್ವಲ್ಲ? ಅವರೇ, ಅದು ಹಾಲು ಅಂತ ತಿಳಿದು ದೋಸೆ ಹಿಟ್ಟನ ಒಲೆ ಮೇಲೆ ಕಾಯ್ಸಕ್ಕೆ ಇಟ್ಟಿದ್ರಿ ಅವರೇ. ಅಯ್ಯೋ, ನನ್ನ ಕರ್ಮ ಸಾಕಪ್ಪ ನೀನ್ ಹಾವಳಿ. ನನ್ ಬುದ್ಧಿಗೆ ಏನೂ ತಿಳಿದಂಗ ಆಗೈತಿ, ಎಲ್ಲ ಕಕ್ಕ ಬಿಟ್ಟಿ ಆಗ್ಬಿಟ್ಟಿದ್ದೆ. As usual. Riya. Hello. Hello. Akka, ಒಂದು ಎಮರ್ಜೆನ್ಸಿ ಕೇಸ್ ಇದೆ, ಇಮಿಡಿಯೇಟ್ ಆಗಿ ಜೈಲ್ ಹತ್ರ ಬರಕ್ಕಾಗತ್ತಾ? ಇಷ್ಟೊತ್ತಲ್ಲ, ಏನ್ ಕೇಸು? ಕ್ರಿಮಿನಲ್ ಸೈಕೋಶಾಮ್ ಪ್ಯಾರನಾರ್ಮಲ್ ಆಗಿ ಬಿಹೇವ್ ಮಾಡ್ತಾ ಇದ್ದಾನೆ, ಮೋಸ್ಟ್ಲಿ ಸೈಕೋಸಿಸ್ ಆಗಿದೆ ಅನ್ಸುತ್ತೆ. ನೀವೀಗ್ಲೇ ಬಂದ್ರೆ ಡಿಪಾರ್ಟ್ಮೆಂಟ್ ಅವರೆಲ್ಲ ನೆಮ್ಮದಿಯಾಗಿ ಉಸಿರಾಡ್ಬೋದಕ್ಕ. ಓಕೆ, ಐ ವಿಲ್ ಬಿ ದೇರ್. ಓಕೆ. ಹೋಗ್ಬೇಕಾ? ಎಮರ್ಜೆನ್ಸಿ. ಸರಿ, ಹೋಗ್ಬಾ. ಅದೇ ಗೋಡೆ, ಗಡಿಯಾರ, ಟಿವಿ ನೋಡ್ಕೊಂಡು ಟೈಮ್ ಪಾಸ್ ಮಾಡ್ತಾ ಇರ್ತೀನಿ. ಸಾರಿ ಡಿಯರ್. ಓಕೆ, ಐ ವಿಲ್ ಬಿ ಬ್ಯಾಕ್ ಸೂನ್. ಸರಿ. ಮಿರರ್ ಮುಂದೆ ಟ್ಯಾಬ್ಲೆಟ್ ಇಟ್ಟಿದ್ದೀನಿ, ಮರಿದಿನೇ ತಗೋ. ಆಯ್ತು ಮೇಡಮ್.
ಮೆಡಿಕಲ್ ಕಿಟ್ ಕಾರಲ್ಲಿದೆ. ಸರಿ, ಲವ್ ಯು. ಲವ್ ಯು ಟೂ. ಟೇಕ್ ಕೇರ್. ಇವನ ಹತ್ರ ನಾನು ಪ್ರೈವೇಟ್ ಆಗಿ ಮಾತಾಡ್ಬೇಕು. ಎಲ್ಲರೂ ಹೊರಗಡೆ ಹೋಗಿ. ಟೆಂಪ್ರರಿ ಟ್ರೀಟ್ಮೆಂಟ್ ಕೊಟ್ಟಿದ್ದೀನಿ. 24-36 ಅವರ್ಸ್ ಅವ್ನು ಅನ್ಕಾನ್ಶಿಯಸ್ ಆಗೇ ಇರಬಹುದು. ಅವ್ನ ಬ್ರೈನ್ ವೇವ್ಸ್ ತುಂಬಾ ಸ್ಟ್ರಾಂಗ್ ಆಗಿರೋದ್ರಿಂದ ಅಬ್ನಾರ್ಮಲ್ ಆಗಿ ಬಿಹೇವ್ ಮಾಡ್ತಿದ್ದಾನೆ. ಇಮಿಡಿಯೇಟ್ಲಿ ಅವನ್ನ ನಿಮ್ಯಾನ್ಸಿಗೆ ಶಿಫ್ಟ್ ಮಾಡಲೇಬೇಕು. ಅಕ್ಕ, ಅಟ್ ದಿಸ್ ಟೈಮ್ 11 ಗಂಟೆ ಆಗ್ತದೆ. PM ಪ್ರೈವೇಟ್ ಸೆಕ್ಯೂರಿಟಿಗೆ ಅಂತ ಇಲ್ಲಿರೋರ್ನೆಲ್ಲ ಕುರಿ ತುಂಬ್ಕೊಂಡಂಗೆ ತುಂಬ್ಕೊಂಡು ಹೋಗಿದ್ದಾರೆ. ಕಷ್ಟಪಟ್ಟು ಮ್ಯಾನೇಜ್ ಮಾಡ್ತಾ ಇದ್ದೀವಿ. ಈಗ ಶಿಫ್ಟ್ ಮಾಡೋದು ಅಂದ್ರೆ ಕಷ್ಟ ಆಗತ್ತಕ್ಕ. ಆದಷ್ಟು ಬೇಗ ಅವನ್ನ ನಿಮ್ಯಾನ್ಸಿಗೆ ಶಿಫ್ಟ್ ಮಾಡಿಲ್ಲ ಅಂದ್ರೆ ಅವ್ನ ಪ್ರಾಣಕ್ಕೆ ಅಪಾಯ ಇದೆ. ಸಿಚುವೇಶನ್ ಇಸ್ ವೆರಿ ವೆರಿ ಕ್ರಿಟಿಕಲ್ ರಿಯಾ. ನನ್ನ ಅಡ್ವೈಸ್ ತಗೊಳ್ಳೋದು ಬಿಡೋದು ನಿನ್ನಿಷ್ಟ. ಬಾಯ್ ಅಕ್ಕ. ಅಕ್ಕ, ಶಿಟ್.